ಕರ್ನಾಟಕ ರಾಜ್ಯೋತ್ಸವದ ರಾಜ್ಯದ ಜನರಿಗೆಲ್ಲರಿಗೂ ಶುಭಾಶಯ ಕೊಡ್ರಿ. ನನ್ನ ವಹಿನಿ ಪ್ರಾರಂಭ ಆದಾಗ ಉಕ್ಕೇರಿ ಸ್ವಾಮಿಗಳ ಸಲುವಾಗಿ ಏನೋ ಒಂದು ಎಪಿಸೋಡ್ ಮಾಡೀನಿ. ಆವಾಗ ಸ್ವಾಮೀಜಿಯವರ ಉಕ್ಕೇರಿ ಸ್ವಾಮೀಜಿಯವರು ಫೋನ್ ಮಾಡಕ್ಕತ್ತರು, ಎಲ್ಲಿದ್ರಿ ಭೇಟಿ ಆಗ್ಬೇಕ್ರಿ, ಹಾಂಗ್ರಿ ಹಿಂಗ್ರಿ ಅಂತೇಳಿ. ಹೇಳಿ ರಜಾಗಳು ಅಂತಾನೆ, ಇಲ್ಲರಿ ನಿಮ್ಗೆ ಅರ್ಜೆಂಟ್ ಭೇಟಿ ಆಗ್ಬೇಕು. ಯಾಕ್ರಿ ಹಿಂಗೆ ಹಿಂಗ್ರಿ ಅಂತಂದ್ರೆ, ಅವ್ರೇನೋ ಒಂದು ಈ ಬಿಸಿ ಊಟದ ವ್ಯವಹಾರದೊಳಗೆ ಏನೋ ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು, ಅದನ್ನ ಸರಿ ಮಾಡ್ಕೊಂಡು ಹೋಗ್ರಿ ಅಜ್ಜಗಳು ಅಂತನ್ಯ. ಆಯ್ತು ಅಂದ ಬೆಳಗಾವಿ ಅವರೊಂದು ಬ್ರ್ಯಾಂಚ್ ಮಠದೊಳಗೆ ಕರೆದ ನನಗೆ ಪುಸ್ತಕಗಳನ್ನ, ಆಮೇಲೆ ಕಾಶಿ ಶಿವಲಿಂಗ ಏನೇನೋ ದಾರಗಳನ್ನ, ಪುಸ್ತಕಗಳನ್ನ, ಸಿ ಡಿಗಳನ್ನ ಆ ಹುಕ್ಕೇರಿ ಅಜ್ಜಗಳು ಕೊಟ್ಟಿದ್ದರು. ಆ ಒಂದು ಹುಕ್ಕೇರಿ ಅಜ್ಜಗಳ ಬಗ್ಗೆನೂ ಇಡೀ ಜಿಲ್ಲೆ ತುಂಬ, ರಾಜ್ಯ ತುಂಬ ದೊಡ್ಡ ಅಭಿಮಾನಿ ವರ್ಗನೇ ಐತಿ. ಈಗ ಮಂಗಳವಾರ ದಿವಸ ರಾಜ್ಯೋತ್ಸವ ಮೆರವಣಿಗೆ ಬೆಳಗಾವಿದಾಗತ್ತು, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಅದರಾಗೂ ಈ ಬೆಳಗಾವಿ ಒಳಗೆ ದೊಡ್ಡ ಪ್ರಮಾಣದೊಳಗೆ ರಾಜ್ಯೋತ್ಸವ ಮಾಡೋ ತಯಾರಿ ನಡೆದೈತಿ. ಯಾಕಂದರೆ 2-3 ವರ್ಷ ಆಯ್ತು ಕರೋನಾದ ಗದ್ದಲದಾಗ ಮೈಂದ ಹೊರಗೂ ಬೀಳಕ್ಕಿಲ್ಲ, ಈ ರಾಜ್ಯೋತ್ಸವ ಬಗ್ಗೆ ಆಸಕ್ತಿನೂ ಇರಕ್ಕಿಲ್ಲ. ಈ ಸಲ ಒಟ್ಟಾರೆ ಈ ಒಂದು ಕನ್ನಡ ಅಭಿಮಾನಿ ವರ್ಗ ದೊಡ್ಡ ಪ್ರಮಾಣದಾಗ ಒಂದು ಮೆರವಣಿಗೆ ಮಾಡೋ ಲೆಕ್ಕದಾಗ ಐತೆ. ಎಷ್ಟು ಜನ ಬೆಳಗಾವಿಯೊಳಗೆ ಕೂಡ್ತೈತಿ, ಏನಾಗ್ತೈತೆ ಅನ್ನೋದು ಬೆಳಗಾವಿ ಇಂಟು ಪೊಲೀಸರಿಗೂ ಗೊತ್ತಾಗುತ್ತೆ. ಒಟ್ಟಾರೆ ಬೆಳಗಾವಿ ಜಿಲ್ಲೆಯ ವಿವಿಧ ಮೂಲೆ ಮೂಲೆಯಿಂದ ಒಂದು 2-3 ಲಕ್ಷ ಜನ ಕೂಡ್ಬೋದಂತ ಒಂದು ಅಂದಾಜೈತೆ ನಮ್ಮ ಸಾಬತಂದ ವರದಿ ಪ್ರಕಾರ. ಆದರೆ ನಿನ್ನೆಲ್ಲ ಮಣ್ಣಿ ಹುಕ್ಕೇರಿ ಸ್ವಾಮಿಗಳು ಹೇಳಿದ್ರೆ 1 ಲಕ್ಷ ಮಂದಿಗೆ ಹೋಳಿಗೆ ಊಟನ ಸರ್ದಾರ್ ಗ್ರೌಂಡ್ನಾಗ ಮಾಡ್ತೀನಿ ಹಾಕಾಕಂತ. ಅದಕ್ಕೆ ಅಜ್ಜಗಳಿಗೆ ಏನು ಹೇಳ್ತಾನಂದ್ರೆ, 1 ಲಕ್ಷ ಹೋಳಿಗೆ ಊಟ ನಿಮಗೆ ಸಾಕಾಗುವುದಿಲ್ಲ. ಯಾಕಂದ್ರೆ ಒಬ್ಬೊಬ್ಬರು 2-3 ಹೋಳಿಗೆ ತಿಂತಾರೆ, ಯಾಕಂದ್ರೆ ಆ ಮೆರವಣಿಗೆಯೊಳಗೆ ಬಂದವ್ರು ಹಂಗೆ ಕ್ಯೂ ಹೆಚ್ಚು ತಿಂತಿರ್ತಾರೆ. ಹುಕ್ಕೇರಿ ಶ್ರೀಗಳು ಅದಕ್ಕೆ ಒಂದಿಟ್ಟು ಹೆಚ್ಚಿಗೆ ತಯಾರಿ ಮಾಡ್ರಿ, ಭಾಳ ಕಂಜುಸ್ತನ ಮಾಡೋಕ್ಕೆ ಹೋಗ್ಬೇಡ್ರಿ ಅಜ್ಜಗಳು. ನಿಮಗೊಬ್ಬರಿಗೆ ಅಲ್ಲ, ಈ ಏನು ದಾನಿಗಳು ಅದಾರು, ಕನ್ನಡ ಅಭಿಮಾನಿಗಳು ಅದಾರಲ್ಲ, ಅದು ಕಡಿಮೆ ಬಿದ್ದರೆ ನಿಮ್ಮ ಜೋಳಿಗ್ಯಾಗ ಅವ್ರು ತಂದು ಹಾಕಲಿ, ಅದು ಹಿಟ್ಟಾಗಲಿ, ಬೆಲ್ಲಾಗಲಿ, ಎಣ್ಣೆ ಆಗಲಿ, ಏನೈತಲ್ಲ ನಿಮ್ಮ ಜೋಳಿಗ್ಯಾಗ ತಂದು ಹಾಕಲಿ. ಅವ್ರು ಯಾರೂ ಹಾಕಲಿಲ್ಲ ಅಂದ್ರೂ ನೀವು ಮಾತ್ರ ವಾಗ್ದಾನ ಮಾಡಿದಂಗೆ ಆ ಈ ಕನ್ನಡ ಅಭಿಮಾನಿಗಳಿಗೆ ಹೋಳಿಗೆ ಊಟ ಮಾಡಿಸ್ರಿ. ಯಾಕಂದ್ರೆ ಈಗ ನಾವು ಕನ್ನಡ ಮಂದಿ ಅರಿಶಿನ, ಕುಂಕುಮ ಮಣಿಗೆ ಹೋಗಿ ಹೆಬ್ಬಟ್ಟು ಹಚ್ಚಿ ಅಥವಾ ನಿಮ್ಮ ಮಣಿಗಳಿಗೆ ಹಚ್ಚಿ ಬರ್ರಿ ಅಂತ ಹೇಳೋಕ್ಕೂ ಆಗೋದಿಲ್ಲ. ಇದು ನಾವು ನಮ್ಮ ಸ್ವಪ್ರೇರಣೆಯಿಂದ ಮಾಡಬೇಕಾದಂಥ ಒಂದು ಕಾರ್ಯಕ್ರಮ. ಅರಿಶಿನ ಕುಂಕುಮ ಹಚ್ತಾರಂತ ಹದಿ ಕಾಯ್ಬೇಡ್ರಿ, ನಿಮ್ಮ ಅಭಿಮಾನದಿಂದ ಬೆಳಗಾವಿ ಒಳಗೆ ಬಂದ ಈ ಒಂದು ಕಾರ್ಯಕ್ರಮದಾಗ ಭಾಗಿಯಾಗ್ರಿ. ಅಜ್ಜಗಳು ಹಾಕಿದ ಹುಳ್ಗಿ ಊಟ ಉಂಡು ಕ್ಯಾಸ ಸಂಚನಕ ಈ ಕನ್ನಡ ಪ್ರೇಮ ಮೆರೆಸ್ರಿ. ಆದರೆ ಒಂದ ದಿನ ಮಾಡಕ್ಕೆ ಹೋಗ್ಬೇಡ್ರಿ, ಅದನ್ನ ನವಂಬರ್ 1 ಇಡೀ 1 ವರ್ಷ ನಮ್ಮ ಕನ್ನಡ ಧ್ವಜ ಹಾರಬೇಕು, ಕನ್ನಡ ಅಭಿಮಾನ ನೀವು ಮೆರೆಸ್ಬೇಕಂತೇಳಿ ಮಂದಿ ಹಿಡಿದತ್ತು. ನಾ ಆಗಲಿ ವೈಯಕ್ತಿಕ ನಿಮ್ಗೆ ಆ ಒಂದು ಕಾರ್ಯಕ್ರಮಕ್ಕೆ ಆಮಂತ್ರಣ ಮಾಡತ್ತೇನೆ. ತಪ್ಪಿಸ್ದ ಬರ್ರಿ ಬರ್ರಿ. ನಮಸ್ಕಾರ.